बंजारा समुदाय के राज्य सरकार अन्याय माडिदे एंदु विधान परिषत् सदस्य प्रकाश राठोड आरोपिसिद्दरु। विजयपुर नगरदल्लि नडेद माध्यम गोष्ठियल्लि मातनाडिद अवरु बंजारा समुदायक्के मीसलाति नीडुवल्लि सरकार मलतायी धोरणೆ माडिदे इदु खंडनीय एंदु किडिकारिदरु। अल्लदे बंजारा समुदायक्के ಒಳ ಮೀಸಲಾತಿ ನೀಡಬೇಕು। हिंदू ಮುಸ್ಲಿಮರು ಅಣ್ಣ ತಮ್ಮಂದಿರನ್ನ ಒಡೆಯುವ ಕೆಲಸ ಬಿಜೆಪಿ ಸರ್ಕಾರ ಮಾಡಿದೆ। ಸದಾಶಿವ ಆಯೋಗ ವರದಿ ಅಸಂವಿಧಾನಕವಾಗಿದೆ। ಬಿಜೆಪಿ ಸರ್ಕಾರ ವಚನ ಭ್ರಷ್ಟ ಸರ್ಕಾರ ಆಗಿದೆ। ಅದಕ್ಕಾಗಿ ಬಂಜಾರ ಸಮುದಾಯದ ಎಲ್ಲ ಬಿಜೆಪಿ ನಾಯಕರು ರಾಜೀನಾಮೆ ನೀಡುವಂತೆ ಆಗ್ರಹಿಸಿದರು। ನಮಸ್ಕಾರ। ಎರಡು ದಿವಸದ ಹಿಂದೆ ಬಿಜೆಪಿಯ ಸರ್ಕಾರದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಬಸವರಾಜ್ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಸಚಿವ ಸಂಪುಟದ ಸಭೆಯಲ್ಲಿ ಒಳ ಮೀಸಲಾತಿಯ ಶಿಫಾರಸನ್ನು ಮಾಡುವಂತ ನಿರ್ಣಯ ತಗೊಂಡಿರೋದು ಅಸಂವಿಧಾನಿಕ, ಅವೈಜ್ಞಾನಿಕ, ನ್ಯಾಯಾಂಗದ ಉಲ್ಲಂಘನೆ, ಸಂವಿಧಾನದ ಉಲ್ಲಂಘನೆ ಮಾಡಿ ವಿಶೇಷವಾಗಿ ಬಂಜಾರ, ಲಂಬಾಣಿ, ಭೋವಿ, ಕೊರ್ಚ, ಕೊರಮ ಏನು ಪರಿಶಿಷ್ಟ ಜಾತಿಯಲ್ಲಿ 101 ಉಪಜಾತಿಗಳಿವೆ, ಕೇವಲ ಕೆಲವು ಪ್ರಬಲವಾದಂಥ ಜಾತಿಗಳಿಗೆ ಪ್ರಾಮುಖ್ಯತೆಯನ್ನು ಕೊಟ್ಟು ಉಳಿದ ಸಮುದಾಯಗಳಿಗೆ ಬೆನ್ನಿಗೆ ಚೂರಿ ಹಾಕುವಂತ ಕೆಲಸ ಬೊಮ್ಮಾಯಿ ಅವರ ಸರ್ಕಾರ, ಬಿಜೆಪಿಯ ಸರ್ಕಾರ ನಮ್ಮ ಜನಾಂಗಕ್ಕೆ ಅನ್ಯಾಯ ಮಾಡಿದೆ। ನಮ್ಮ ಜನಾಂಗಕ್ಕೆ ಈಗಾಗಲೇ ಅರ್ಜುನ್ ರಾಠೋಡ್ ಅವರು ಹೇಳಿದಂಗೆ ಮೀಸಲಾತಿ ಸಿಕ್ಕಿದ್ದು 1976ರಲ್ಲಿ ನಮ್ಮ ಪೂಜ್ಯ ತಂದೆ ದಿವಂಗತ KT ರಾಠೋಡ್ ಅವರು ಸಮಾಜ ಕಲ್ಯಾಣ ಸಚಿವರಿದ್ದಾಗ ಅಂದಿನ ರಾಜ್ಯಸಭಾ ಸಚಿವರ ಸದಸ್ಯರಾಗಿ ಎಲ್ಲಾರ್ ನಾಯಕ್ ಅವರಿದ್ದಾಗ, ಶ್ರೀ ದೇವರಾಜ್ ಅರಸು ಅವರು ಮುಖ್ಯಮಂತ್ರಿ ಇದ್ದಾಗ, ಶ್ರೀಮತಿ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಇದ್ದಾಗ ಈ ಮೀಸಲಾತಿಯನ್ನು ನಮಗೆ 1976ರಲ್ಲಿ ಕೊಟ್ಟಿದ್ದು। ಸಾವಿರಾರು ವರ್ಷಗಳ ಶೋಷಣೆಗೆ ಒಳಗಾಗಿರುವ ನಾವು ಆರ್ಥಿಕ, ರಾಜಕೀಯ, ಶೈಕ್ಷಣಿಕ ಮತ್ತು ಸಮಾಜದಲ್ಲಿ ಕಡು ಬಡವರಾಗಿ ಇವತ್ತು ಅರಣ್ಯ ಪ್ರದೇಶಗಳಲ್ಲಿ, ತಾಂಡಾಗಳಲ್ಲಿ ವಾಸವಾಗುವಂತಹ ಲಂಬಾಣಿ ಜನಾಂಗಕ್ಕೆ, ಭೋವಿ ಜನಾಂಗಕ್ಕೆ, ಕೊರ್ಚ ಕೊರ್ಮ ಜನಾಂಗಕ್ಕೆ ಇವತ್ತು ದೊಡ್ಡ ಅನ್ಯಾಯ ಮಾಡುವಂತ ಕೆಲಸ ಬಿಜೆಪಿ ಸರ್ಕಾರ ಮಾಡಿದೆ। ನಮಗೆ ವಿಶೇಷವಾಗಿ ಈ ಸಮುದಾಯಗಳಿಗೆ ವರ್ಗೀಕರಣ ಮಾಡಬೇಕು, ಒಳ ಮೀಸಲಾತಿ ತರಬೇಕು ಅಂತ ಹೇಳಿದ್ರೆ ಯಾವುದೋ ಒಂದು ಆಧಾರ ಇರಬೇಕು, ನಮ್ಮ ಸಂವಿಧಾನದ ಅಡಿಯಲ್ಲಿ ಒಂದು ಆಧಾರ ಇರಬೇಕು। ಆದರೆ ಯಾವುದೇ ಆಧಾರದ ಇಲ್ಲದೆ ಕೇವಲ ಜನಸಂಖ್ಯೆ ಆಧಾರ ಮಾಡಿ ಈ ಒಳ ಮೀಸಲಾತಿ ಮಾಡೋದು ಇದು ಸಂವಿಧಾನದ ಉಲ್ಲಂಘನೆನೂ ಆಗುತ್ತೆ, ಸುಪ್ರೀಂ ಕೋರ್ಟಿನ ತೀರ್ಪದ ಉಲ್ಲಂಘನೆ ಆಗುತ್ತೆ। ಆರ್ಟಿಕಲ್ 17 ಅದನ್ನು 17ರ ಉಲ್ಲಂಘನೆ ಆಗುತ್ತೆ। ನಿಮಗೆಲ್ಲ ಅದನ್ನು ವಿವರವಾಗಿ ನಾನು ಹೇಳ್ತೀನಿ। ಈ ಒಂದು ಅಸಂವಿಧಾನಿಕ ಕೆಲಸ ಇವತ್ತು ರಾಜ್ಯ ಸರ್ಕಾರ ಮಾಡಿದೆ ಅಂತ ಹೇಳಿ ನಮ್ಮಲ್ಲಿನೇ 4 ಗುಂಪುಗಳ ಮಾಡಿ ಏನು 101 ಪರಿಶಿಷ್ಟ ಜಾತಿಯ ನಾವು ಸಮುದಾಯದವರು ಅಣ್ಣ ತಮ್ಮಂದಿರಾಗಿ ಬಾಳ್ತಾ ಇದ್ದೀವಿ, ನಮ್ಮನ್ನು ಒಡೆಯುವಂಥ ಕೆಲಸ ಬಿಜೆಪಿ ಸರ್ಕಾರ ಮಾಡಿದೆ। ಇದು ನಮ್ಮದು ಒಂದೇ ಅಲ್ಲ, ಬಹುಶಃ ಈ ದೇಶದಲ್ಲಿ ಮುಸಲ್ಮಾನರಿಗೆ ಒಂಥರ ಅವ್ರಿಗೂ ಮೀಸಲಾತಿಯನ್ನು ತೆಗೆದು ಮೇಲೆ ಜಾತಿಯ ಸಮುದಾಯಗಳಿಗೆ ರಿಸರ್ವೇಷನ್ ಅನ್ನು, ಮೀಸಲಾತಿಯನ್ನು ಕೊಡುವಂತ ಕೆಲಸ ಸರ್ಕಾರ ಮಾಡಿದೆ। ಅಂದರೆ ಇದು ನಮ್ಮನ್ನು ಒಡೆಯುವಂತ ಕೆಲಸ, ವಿಶೇಷ ಪರಿಶಿಷ್ಟ ಜಾತಿಯಲ್ಲಿ ನಮ್ಮನ್ನು ಒಡೆಯುವಂತ ಕೆಲಸ ಇವತ್ತು ಬಿಜೆಪಿ ಸರ್ಕಾರ ಮಾಡಿದೆ ಅಂತ ಹೇಳೋದಕ್ಕೆ ಬಹಳ ನೋವಾಗುತ್ತೆ ನಮಗೆ. ನಾನು ಒಂದು ಮೊದಲನೇದು ಸನ್ಮಾನ್ಯ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳು ವಚನ ಭ್ರಷ್ಟರಾದರು ಯಾಕೆ ಅಂತ ತಮಗೆ ಹೇಳ್ತೀನಿ. ಈ ಒಳ ಮೀಸಲಾತಿಯ ಬಗ್ಗೆ ಫಸ್ಟ್ ಮೊದಲನೇ ಬಾರಿಗೆ ಚರ್ಚೆ ಬಂದಿದ್ದು ನಾಗಮೋಹನ್ ದಾಸ್ ಸಮಿತಿಯ ಏನು ವರದಿಯ ಅನುಷ್ಠಾನದ ಬಗ್ಗೆ ಸರ್ವ ಪಕ್ಷದ ಸಭೆ ಕರೆದಿದ್ದರು ವಿಧಾನಸೌಧ ಅವರ ಗೃಹ ಕಚೇರಿಯಲ್ಲಿ ಮುಖ್ಯಮಂತ್ರಿಗಳು ಕರೆದಿದ್ದರು. ಅದರಲ್ಲಿ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಶಾಸಕಾಂಗ ಪಕ್ಷದ ನಾಯಕರಾದ ಸಿದ್ದರಾಮೈಯ ಸಾಹೇಬರು, ಮಾಜಿ ಮುಖ್ಯಮಂತ್ರಿಗಳಾದ JDSನ H ಡಿ ಕುಮಾರ್ ಸ್ವಾಮಿ ಹಾಗೂ ಸಚಿವ ಸಂಪುಟದ ಸಚಿವರಾಗಳಾದ ಕಾರಜೋಳ ಸಾಹೇಬರು, ಅಶೋಕ್ ಅವರು, ಆಮೇಲೆ ಮಾಧು ಸ್ವಾಮಿ ಅವರು ಆ ಒಂದು ಸಭೆಯಲ್ಲಿ ಪಾಲ್ಗೊಂಡಿದ್ವಿ. ನಾವೆಲ್ಲ ಅಲ್ಲಿ ಹೋಗಿರೋದು ನಾಗಮೋಹನ್ ದಾಸ್ ಕಮಿಟಿಯ ಶಿಫಾರಸುಗಳು 15% 17% ಪರಿಶಿಷ್ಟ ಜಾತಿಗೆ ಮಾಡೋದು, 3% 7% ಮಾಡುವಂಥ ನಿರ್ಣಯ ನಾಗಮೋಹನ್ ದಾಸ್ ಅವರು ತಗೊಂಡಿದ್ದು ಅದಕ್ಕೆ ಸ್ವಾಗತ ಮಾಡಿದಂಥ ಕೆಲಸಕ್ಕೆ ನಾವು ಹೋಗಿದ್ವಿ. ಆದರೆ ಅಘಾತಕವಾಗಿ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವರು, ಕಾನೂನಿನ ಸಚಿವರಾದ ಮಾಧುಸ್ವಾಮಿ ಅವರು ಸದಾಶಿವ ಆಯೋಗದ ವರದಿ ಇದರಲ್ಲಿ ಉಲ್ಲೇಖ ಮಾಡಿ ಇದನ್ನು ಜಾರಿಗೆ ತರಬೇಕು ಅಂತ ಹಿಂಬಾಗಿಲಿಂದ ಬ್ಯಾಕ್ ಡೋರ್ ಇಂದ ಈ ಒಂದು ಅನುಷ್ಠಾನಕ್ಕೆ ಮಾಡುವಂತ ಪ್ರಯತ್ನ ಮಾಡಿದರು. ನಾನು ಅದೇ ಸಭೆಯಲ್ಲಿ ಮುಖ್ಯ ಸಚೇತಕನಾಗಿ ಇದ್ದಾಗ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ ಅವರಿಗೆ ಪರವಾನಗಿ ತಗೊಂಡು ನಾನು ಆಕ್ಷೇಪಣೆಯನ್ನು ಮಾಡಿದ್ದೀನಿ. ಮಾನ್ಯ ಮುಖ್ಯಮಂತ್ರಿಗಳವರಿಗೆ ಹೇಳಿದ್ದೀನಿ, ಸರ್ ಸದಾಶಿವ ಆಯೋಗದ ವರದಿ ಅವೈಜ್ಞಾನಿಕ ಆಗಿದೆ, ಅಸಂವಿಧಾನಿಕವಾಗಿದೆ, ಅದು ಬಹಿರಂಗನೂ ಪಡಿಸಿಲ್ಲ, ಸಾರ್ವಜನಿಕ ಆಗಿ ಇದ್ರ ಬಗ್ಗೆ ಚರ್ಚೆ ಆಗಿಲ್ಲ, ಅದನ್ನು ತಾವು ಬಹಿರಂಗಪಡಿಸಿ ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ತಾವು ಚರ್ಚೆ ಮಾಡಿ ಅಂತ ನಾನು ಮನವಿ ಮಾಡಿದ್ದೆ. ಮಾನ್ಯ ಮುಖ್ಯಮಂತ್ರಿಗಳು ನನಗೆ ಆಶ್ವಾಸನೆಯನ್ನು ಕೊಟ್ಟಿದ್ದರು, ನಮ್ಮ ಎಲ್ಲ ಸರ್ವ ಪಕ್ಷಗಳಿಗೆ ಆಶ್ವಾಸನೆಯನ್ನು ಕೊಟ್ಟಿದ್ದರು. ಸರ್ವ ಪಕ್ಷದ ಸಭೆ ಕರೀತೀವಿ, ಶಾಸಕ ಎಲ್ಲ ಅಧಿವೇಶನಗಳಲ್ಲಿ ಚರ್ಚೆ ಮಾಡ್ತೀವಿ, ಬಹಿರಂಗ ಮಾಡ್ತೀವಿ ಸದಾಶಿವ ಆಯೋಗದ ವರದಿ ಅಂತ ಹೇಳಿ ಆಶ್ವಾಸನೆಯನ್ನು ಕೊಟ್ಟರು. ಆದರೆ ತರಾತುರಿಯಲ್ಲಿ ಕ್ಯಾಬಿನೆಟ್ಟಿನ ಸಚಿವ ಸಂಪುಟದ ಉಪಸಮಿತಿ ಮಾಧವಸ್ವಾಮಿ ಅವರ ನೇತೃತ್ವದಲ್ಲಿ ಮಾಡಿ ತರಾತುರಿಯಲ್ಲಿ ಯಾರ ಹತ್ರನೂ ಸರಿಯಾಗಿ ಚರ್ಚೆ ಮಾಡದೆ, ಯಾವ ಥರದ್ದು ಅಪ್ಲಿಕೇಶನ್ ಆಫ್ ಮೈಂಡ್ ಇಲ್ಲದೆ ಅವರು ಇದನ್ನು ಶಿಫಾರಸು ಮಾಡಿ ಕ್ಯಾಬಿನೆಟ್ಗೆ ತಗೊಂಡೋಗಿ ಇದನ್ನು ಅನುಷ್ಠಾನ ಮಾಡಬೇಕು, ಕೇಂದ್ರ ಸರ್ಕಾರಕ್ಕೆ ಸಚಿವರು ಶಿಫಾರಸು ಮಾಡ್ತಾರಂದ್ರೆ ಇದಕ್ಕಿಂತ ದೊಡ್ಡ ವಚನ ಭ್ರಷ್ಟ ಬಿಜೆಪಿ ಸರ್ಕಾರಕ್ಕಿಂತ ವಚನ ಭ್ರಷ್ಟರು ಯಾರೂ ಇಲ್ಲ ಅಂತ ನಾವು ಭಾವಿಸಿದ್ವಿ. ಸಭೆಯಲ್ಲಿ ಮಾನ್ಯ ಕಾನೂನು ಸಚಿವರ ಸಮ್ಮುಖದಲ್ಲಿ ಇದನ್ನು ನಾನು ಪ್ರಸ್ತಾಪ ಮಾಡಿದಾಗ ಮಾನ್ಯ ಮಾಧವಸ್ವಾಮಿ ಅವರು ನನಗೆ ಹೇಳಿದ್ದೇನು ಅಂತ ಹೇಳಿದ್ರೆ, ರಾಠೋಡ್ ನಾನು ನಿನಗೆ ಕರೆಸಿ ಏನೇ ನಿರ್ಣಯ ತಗೊಂಡ್ರು ನಿನ್ನ ಅಭಿಪ್ರಾಯವನ್ನು ತಗೊಂಡು ನಾನು ಮಾಡ್ತೀನಿ ಅಂತ ಹೇಳಿದರು. ಅದಕ್ಕೆ ನಾನು ಇವತ್ತು ಹೇಳ್ತಾ ಇದ್ರು, ಒಂದು ವಚನಭ್ರಷ್ಟರು, ಒಂದು ಸುಳ್ಳುಗಾರರು, ಇನ್ನೊಂದು ಬ್ರೀಚ್ ಆಫ್ ಪ್ರಿವಿಲೇಜ್ ಆಫ್ ದ ಫ್ಲೋರ್ ಆಫ್ ದ ಹೌಸ್. ನಮ್ಮ ಶಾಸನ ಸಭೆಯ ಒಂದು ಪ್ರಿವಿಲೇಜ್ ಆಗುತ್ತೆ, ಯಾಕಂದ್ರೆ ನನಗೆ ಕರಿತೀನಿ ಅಂತ ಹೇಳಿದ್ರು, ಕರೆದಿಲ್ಲ. ನಾನು ಈ ಹಕ್ಕುಚ್ಯುತಿಯನ್ನು ಮುಂದಿನ ವಿಧಾನಸಭೆಯಲ್ಲಿ ನಾನು ಮಂಡಿಸ್ತೇನೆ. ಇದು ಎರಡನೇ ಇದು ವಿಚಾರ. ಮತ್ತೆ ಈ ಒಂದು ಸಂವಿಧಾನಕ್ಕೆ ಏನು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದ್ದಾರೆ ಅದರಲ್ಲಿ ಉಲ್ಲೇಖ ಮಾಡಿರೋದು ಏನು, ಆರ್ಟಿಕಲ್ 341(2) ಆಫ್ ದ ಕಾನ್ಸ್ಟಿಟ್ಯೂಷನ್, ನಮ್ಮ ಸಂವಿಧಾನದ ಆರ್ಟಿಕಲ್ 341(2) ಇದರನ್ನು ಅವರು ಉಲ್ಲೇಖ ಮಾಡಿದ್ದಾರೆ. ಏನಂತ ಹೇಳ್ತದೆ ಆರ್ಟಿಕಲ್ 341(2) ಕಾನ್ಸ್ಟಿಟ್ಯೂಷನ್ ಅಂತಂದರೆ, ತಮಗೆ ಒಂದೇ ನಿಮಿಷ ಓದ್ಬಿಡ್ತೀನಿ, ಅದೇನು ಜಾಸ್ತಿ ಇಲ್ಲ. 341(2), Parliament may by law include or exclude from the list of scheduled caste specified in a notification issued under Clause 1 any caste, race, tribe or part of or group with any caste, race, tribe, but save as aforesaid a notification issued under the same clause shall not be varied by subsequent notification. ಅಂದರೆ ಯಾವುದೇ ಸಮುದಾಯಕ್ಕೆ ಸೇರ್ಪಡೆ ಮಾಡೋದು ಹೊರಗಡೆ ತೆಗೆಯುವಂತ ಅಧಿಕಾರ ರಾಜ್ಯ ಸರ್ಕಾರಕ್ಕಿಲ್ಲ. ಇವರು ಶಿಫಾರಸನ್ನು ಮಾಡಿದ್ದಾರೆ. ಆರ್ಟಿಕಲ್ 341(2) ಅಡಿಯಲ್ಲಿ ಶಿಫಾರಸ್ ಮಾಡಿದೆ ಅಂತ ಹೇಳಿದ್ರೆ, ನಮ್ಮ ಬೆನ್ನಿಗೆ ಚೂರಿ ಹೇಗೆ ಹಾಕಿದ್ದಾರೆ ಅಂತ ಹೇಳಿದ್ರೆ, ಆರ್ಟಿಕಲ್ 341(2) ಪ್ರಕಾರ ಯಾರಿಗಾದರೂ ಸಮುದಾಯಗಳಿಗೆ ತಗೋಬೇಕು, ಇಲ್ಲ ಹೊರಗಡೆ ಹಾಕಬೇಕು, ಈ ಒಂದು ನಿರ್ಣಯ ತಗೋಬೇಕಂತ ಹೇಳಿದ್ರೆ, ಈ ಅಡಿಯಲ್ಲಿ ಬಂಜಾರ, ಲಂಬಾಣಿಗಳು, ಭೋವಿಗಳು, ಕೊರ್ಚ ಕೊರ್ಮಗೆ ಪರಿಶಿಷ್ಟ ಜಾತಿಯ ಪಟ್ಟಿಯಿಂದ ಹೊರಗಡೆ ತೆಗೆಯುವಂತ ಹಿಡನ್ ಅಜೆಂಡಾ ಬಿಜೆಪಿ ಅವ್ರದ್ದು. ಯಾಕಂದ್ರೆ ಇದು ಉಲ್ಲೇಖನೆ ಮಾಡಿದ್ದಾರೆ. ಅವರು ಸಚಿವ ಸಂಪುಟದ ನಂತರ ಪತ್ರಿಕೆಗಳ ಬಂದಿರೋದು. ನನಗೆ ಅದರದ್ದು ಅಧಿಕೃತವಾದ ಕ್ಯಾಬಿನೆಟ್ ಡಿಸಿಷನ್ ಇದು ಬಂದಿಲ್ಲ. ಸೊ 341(2) ಪ್ರಸ್ತಾಪ ಮಾಡಿ ನಮ್ಮ ಸಮುದಾಯಗಳನ್ನು ಏನು ಎಡಪಂಗಡಗಳು ನಮ್ಮನ್ನು ಹೊರಗಡೆ ಹಾಕುವಂತಹ ಶಿಫಾರಸು ಸದಾಶಿವ ಆಯೋಗದ ವರದಿಯಲ್ಲಿ ಮತ್ತು ನಾಗಮೋಹನ್ ದಾಸ್ ವರದಿಯಲ್ಲಿ ಏನು ಹೇಳ್ತಾರೆ, ಇವರ ಹಿಡನ್ ಅಜೆಂಡಾ ಏನು ಅಂದ್ರೆ ನಮ್ಮನ್ನ ಮೀಸಲಾತಿಯಿಂದ ಪಟ್ಟಿಯಿಂದ ಹೊರಗಡೆ ತೆಗಿಬೇಕು. ಇಷ್ಟು ದೊಡ್ಡ ಅನ್ಯಾಯ, ಇಷ್ಟು ದೊಡ್ಡ ನಿರ್ಣಯ, ಏನು ಕೊಡುಗೆ ಕಾಂಗ್ರೆಸ್ ಪಕ್ಷದ ಇಂದಿರಾ ಗಾಂಧಿ ಅವತ್ತಿನ ಪ್ರಧಾನಮಂತ್ರಿ ಕೊಟ್ಟಿದ್ರು, ಅಂದಿನ ಮುಖ್ಯಮಂತ್ರಿಗಳಾದ ದೇವರಾಜ್ ಅರಸು ಅವರು ಕೊಟ್ಟರು, ಅಂದಿನ ಸಮಾಜ ಕಲ್ಯಾಣ ಸಚಿವರಾದ KT ರಾಠೋಡ್ ಅವರು, ಅಂದಿನ ರಾಜ್ಯಸಭಾ ಸದಸ್ಯರಾದ ಎಲ್ಲ ನಾಯಕರು ಕೊಟ್ಟಿರೋದು. ಇದನ್ನ ಇವತ್ತು ನಮ್ಮನ್ನು ಮತ್ತೆ ಮೀಸಲಾತಿ ಪಟ್ಟಿಯಿಂದ ಹೊರಗಡೆ ತೆಗೆದು ಮತ್ತೆ ಯಥಾಸ್ಥಿತಿ ನಾವು ಕಾಡುಗೆ ಹೋಗುವಂತ ಕೆಲಸ ಇವತ್ತು ಬಿಜೆಪಿ ಸರ್ಕಾರ ಮಾಡಿದ್ದಾರೆ. ಇಷ್ಟೊಂದು ಸುಳ್ಳು ಬಿಜೆಪಿ ಸರ್ಕಾರ ಮಾಡಿದ್ದಾರೆ ಅಂತ ಹೇಳಿದ್ರೆ, ನಿಮ್ಮ ಹತ್ರನೇ ನಾನು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದೀನಿ. ಲಂಬಾಣಿ ತಾಂಡಗಳನ್ನು ಕಂದಾಯ ಗ್ರಾಮಕ್ಕೆ ಪರಿವರ್ತನೆ ಮಾಡೋದು ಅಂತ ಹೇಳಿದ್ರು, ಅದು ಸುಳ್ಳು. ಅದು ಕಾಂಗ್ರೆಸ್ ಪಕ್ಷದ ಸರ್ಕಾರ, ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ 2016 ಕಂದಾಯ ಗ್ರಾಮ ಮಾಡಿ ಅಧಿಸೂಚನೆ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ. ಆದರೆ ಕಾನೂನು ಮಾಡಿದ್ದು ನಾವು, ಆದರೆ ನಾವೇ ಮಾಡಿದೀವಂತ ಪ್ರಧಾನಮಂತ್ರಿಗಳಿಗೆ ಕರೆದು ಹಕ್ಕು ಪತ್ರ ಕೊಡ್ತೀವಿ ಅಂತ ಹೇಳಿ ಅದರಲ್ಲಿ ಸಾಕಷ್ಟು ನ್ಯೂನತೆಗಳಿವೆ. ಅದ್ರ ಬಗ್ಗೆ ನಾನು ಇವತ್ತು ಚರ್ಚೆ ಮಾಡಲ್ಲ, ಅದು ನಾನು ನಿಮಗೆ ಆಗಲೇ ಚರ್ಚೆ ಮಾಡಿದ್ದೀನಿ. ಆದರೆ ಇವತ್ತು ನಮಗೆ ಆತಂಕ ಇರೋದು ನಮ್ಮನ್ನು ಪರಿಶಿಷ್ಟ ಜಾತಿಯ ಪಟ್ಟಿಯಿಂದ ತೆಗೆಯೋದು. ಇನ್ನೊಂದು ಬಹಳ ದೊಡ್ಡ ನಿರ್ಣಯ ಏನು ವಿಷಯ ಪ್ರಸ್ತಾಪ ಮಾಡಿದ್ದಾರೆ. ಸ್ಪರ್ಶರು ಅಸ್ಪೃಶ್ಯರು ಅಂತ ಹೇಳಿ ಒಂದು ಕ್ಯಾಟಗರಿ ಮಾಡಿದ್ದಾರೆ. ಇದು ಆರ್ಟಿಕಲ್ 17 ನಮ್ಮ ಸಂವಿಧಾನದ ಅಡಿಯಲ್ಲಿ ಯಾರೇ ಈ ಅಸ್ಪೃಶ್ಯತೆಯ ಬಗ್ಗೆ ಮಾತಾಡಿದರೆ ಕಾನೂನುಬದ್ಧವಾಗಿ ಅವರ ಮೇಲೆ ಶಿಕ್ಷೆ ಅನುಭವಿಸಬೇಕು ಅಂತ ಕಾನೂನಿದೆ. ಇದು ಆ ಕಾನೂನನ್ನು ಉಲ್ಲಂಘನೆ ಮಾಡಿ ಈ ರಾಜ್ಯದ ಕ್ಯಾಬಿನೆಟ್ಟಿನ ಸಚಿವರು, ರಾಜ್ಯ ಸರ್ಕಾರ ಇವತ್ತು ಸಂವಿಧಾನವನ್ನು ಉಲ್ಲಂಘನೆ ಮಾಡಿ ನಮ್ಮ ಜನಾಂಗಕ್ಕೆ ಸ್ಪರ್ಶರು ಅಸ್ಪೃಶ್ಯರು ಅಂತ ಹೇಳಿ ಇವತ್ತು ನಮ್ಮನ್ನು ನಿಂದನೆ ಮಾಡಿದ್ದಾರೆ, ನಮ್ಮ ಸಮುದಾಯಗಳಿಗೆ ನಿಂದನೆ ಮಾಡಿದ್ದಾರೆ. ಸಂವಿಧಾನದಲ್ಲಿ ಎಲ್ಲೂ ಹೇಳೋದಿಲ್ಲ ಪರಿಶಿಷ್ಟ ಜಾತಿಯಲ್ಲಿ ಬರೋರು ಅವರು ಸ್ಪರ್ಶರು ಇದ್ದಾರೋ ಅಸ್ಪೃಶ್ಯರು ಇದ್ದಾರೋ ಅಂತ ಅಂಬೇಡ್ಕರ್ ಅವರು ಯಾವತ್ತೂ ಹೇಳಿಲ್ಲ. ಅಂಬೇಡ್ಕರ್ ಅವರು ಹೇಳಿದ್ದು ಯಾವ ಸಾವಿರಾರು ವರ್ಷಗಳಿಗೆ ಒಂದ ಶೋಷಣೆಗೆ ಒಳಗಾಗಿದ್ದಾರೆ, ಸಮಾಜದಲ್ಲಿ ಮುಖ್ಯವಾಹಿನಿಗೆ ಬರೋಕ್ಕಾಗೋದಿಲ್ಲ ಅವರಿಗೆ. 6 ಸಮುದಾಯಗಳಲ್ಲಿ ಇರುವಾಗ ಅಂಬೇಡ್ಕರ್ ಅವರು ಸಂವಿಧಾನ ಬರೆದುವಾಗ 6 ಜಾತಿಗಳನ್ನು ಅದರಲ್ಲಿ ಸೇರಿಸಿರೋದ್ರು, ಅದರಲ್ಲಿ ಲಂಬಾಣಿ ಸಮಾಜ ಕೂಡ ಇದೆ. ಸೊ ಅಂಬೇಡ್ಕರ್ ಅವರು ಬರೆದಾಗ ಸಂವಿಧಾನ ಬರೆದಾಗೂ ನಮಗೆ ಮೀಸಲಾತಿ ಇದೆ. ಉತ್ತರ ಕರ್ನಾಟಕದಲ್ಲಿ ನಮಗೆ ಸಿಗಬೇಕು ಅಂತ ಹೇಳಿ ಶ್ರೀಮತಿ ಇಂದಿರಾ ಗಾಂಧಿಯವರು ದೇವರಾಜ್ ಅರಸು ಅವರು ಇದ್ದಾಗ ನಮಗೆ ಮೀಸಲಾತಿ ಕೊಟ್ಟಿದ್ದಾರೆ. ಇವತ್ತು ನಮಗೆ ಹೊರಗಡೆ ತೆಗಿಬೇಕು ಅಂತೇಳಿ ಇವತ್ತು ರಾಜ್ಯ ಸರ್ಕಾರ ನಮ್ಮನ್ನ ಬೆನ್ನಿಗೆ ಚೂರಿ ಹಾಕುವಂತ ಕೆಲಸ ಮಾಡಿದ್ದಾರೆ. ಅಂದ್ರೆ ಒಂದು ಸಂವಿಧಾನದ ಉಲ್ಲಂಘನೆ ಆಯಿತು, ಆರ್ಟಿಕಲ್ 17, ಆರ್ಟಿಕಲ್ 341(2). ಅದಕ್ಕೆ ಇದು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ. ಆಮೇಲೆ ಇನ್ನೊಂದು ಚೆನ್ನಯ್ಯ ವರ್ಸಸ್ ಆಂಧ್ರ ಪ್ರದೇಶ ಸುಪ್ರೀಂ ಕೋರ್ಟಿನ ಒಂದು ನಿರ್ಣಯದ ಪ್ರಕಾರ, ಡಿಸಿಷನ್ ಪ್ರಕಾರ ಅದರಲ್ಲಿ ಒಳ ಮೀಸಲಾತಿಗೆ ಯಾವುದೇ ತರವಾದಂಥ ಆಸ್ಪದನೆ ಇಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ನಿರ್ಣಯ ಕೊಟ್ಟಿದ್ದಾರೆ. ಇದನ್ನು ಉಲ್ಲಂಘನೆ ಮಾಡಿ ಇವತ್ತು ಶಿಫಾರಸ್ ಮಾಡ್ತಾರೆ ಅಂದ್ರೆ ಇದು ಸುಪ್ರೀಂ ಕೋರ್ಟಿನ ಕಂಟೆಂಪ್ಟ್ ಆಯಿತು. ಇವ್ರಿಗೆಲ್ರಿಗೂ ಜೈಲಿಗೆ ಹಾಕಬೇಕು. ಸಚಿವ ಸಂಪುಟದ ಎಲ್ಲ ಸದಸ್ಯರಿಗೆ ನಮಗೆ ಅಸ್ಪೃಶ್ಯರು ಅಂತ ಹೇಳಿದ್ದಾರೆ, ಸಚಿವ ಸಂಪುಟದಲ್ಲಿ ನಿರ್ಣಯ ಮಾಡ್ತಾರೆ, ಅದನ್ನು ಉಲ್ಲಂಘನೆ ಮಾಡ್ತಾರೆ. ಇವತ್ತು ಅವರಿಗೆಲ್ಲರಿಗೂ ಶಿಕ್ಷೆ ಆಗಬೇಕು ಮತ್ತೆ ಜೈಲಿಗೆ ಕಳಿಸಬೇಕು ಅಂತ ನಮ್ಮ ವಾದ ಇವತ್ತು ಇದೆ ಇದು ಇಂತ ಕೆಲಸವನ್ನು ಈ ಸರ್ಕಾರ ಈ ಜನಾಂಗಕ್ಕೆ ಅನ್ಯಾಯ ಮಾಡುವಂತ ಕೆಲಸ ನಮ್ಮ ಸರ್ಕಾರ ಇವತ್ತು ಮಾಡಿದೆ ಅಂತ ಹೇಳಿ ನಾನು ಬಹಳ ದುಃಖದಿಂದ ಇವತ್ತು ನನಗೆ ಹೇಳಕ್ಕೆ ನೋವಾಗುತ್ತೆ ಇದರ ಜೊತೆಗೆ ನಮ್ಮ ಒತ್ತಾಯ ಇವತ್ತೇನು ನಮ್ಮ ಒತ್ತಾಯ ಪಕ್ಷಾತೀತವಾಗಿ ಇದರ ಬಗ್ಗೆ ನಾವು ಹೋರಾಟ ಮಾಡಬೇಕಾಗಿದೆ ನಾನಿವತ್ತು ರಾಜಕೀಯ ಮಾಡೋದಕ್ಕೆ ಇದು ಒಂದು ವಿಷಯ ಹೇಳ್ತಾ ಇಲ್ಲ ಆದರೆ ನಮ್ಮ ಸಮಾಜದ ಲೋಕಸಭಾ ಸದಸ್ಯರು ನಮ್ಮ ಸಮಾಜಗಳ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಬಿಜೆಪಿಯ ಎಲ್ಲ ಮುಖಂಡರು ಇವತ್ತು ರಾಜೀನಾಮೆ ಕೊಟ್ಟು ಪ್ರತಿಭಟನೆಗೆ ನಮ್ಮ ಜೊತೆಗೆ ನಮ್ಮ ಧರ್ಮಗುರುಗಳು ನಮ್ಮ ಮುಖ್ಯ ತಾಂಡದ ಡಾವ್ ನಾಯಕ್ ಕಾರ್ಬಾರಿಗಳು ಯುವಕರು ಇವತ್ತು ನಮ್ಮ ಮುಖಂಡರುಗಳು ನಾವು ಎಲ್ಲರೂ ಇವತ್ತು ನೋವು ಮತ್ತು ಆತಂಕದಲ್ಲಿದ್ದೀವಿ ನಮ್ಮನ್ನು ಇದರ ಬಗ್ಗೆ ಹೋರಾಟ ಮಾಡುವಂತ ಪರಿಸ್ಥಿತಿ ಬಂದಿದೆ ನಮ್ಮ ಏನು ಬಿಜೆಪಿಯ ನಮ್ಮ ಜನಪ್ರತಿನಿಧಿಗಳಿದ್ದಾರೆ ಇವತ್ತು ಅವರು ನಮ್ಮ ಸಮಾಜಕ್ಕೆ ಬೆನ್ನೆಲುಬಾಗಿ ನಿಂತು ಇವತ್ತು ರಾಜೀನಾಮೆಯನ್ನು ಕೊಡಬೇಕು ಇಲ್ಲ ಅಂತ ಹೇಳಿದ್ರೆ ಮುಂದಿನ ಚುನಾವಣೆಯಲ್ಲಿ ಇವರಿಗೆಲ್ಲರಿಗೂ ತಕ್ಕ ಪಾಠವನ್ನು ಕಳಿಸ್ತೀವಿ ಅಂತ ಹೇಳಿ ನಾನು ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಇವತ್ತು ಈ ಸಮುದಾಯಗಳಿಗಾಗಿದೆ ಬಂಜಾರ ಭೋವಿ ಕೊರ್ಚ ಕೊರ್ಮಗಳಿಗೆ ನಾವು 95% ಕೊಟ್ಟು ಅವರು 6% 5.5% ತಗೊಂಡು ನಮ್ಮಲ್ಲಿ ಒಡಕು ಮಾಡಿ ನಾವು ಅಣ್ಣ ತಮ್ಮಂದಿರಾಗಿ ಬಾಳ್ತಾ ಇದ್ದೀವಿ ಆಮೇಲೆ ಇವತ್ತು ಜಸ್ಟಿಸ್ ಸದಾಶಿವ ಆಯೋಗದ ಟರ್ಮ್ಸ್ ಆಫ್ ರೆಫರೆನ್ಸ್ ಅಲ್ಲಿ ಯಾವ ಸಮುದಾಯಗಳಿಗೆ ಎಷ್ಟೆಷ್ಟು ಅವಕಾಶ ಸಿಗದೆ ಅದರ ಬಗ್ಗೆ ಶಿಫಾರಸು ಮಾಡಿರಬೇಕು ಆಗಿತ್ತು ಆದರೆ ಇದರ ಮೇಲೆ ಎಡಪಂಗಡಗಳ ಮಂತ್ರಿಗಳು ಪ್ರಭಾವ ಬಿದ್ದು ಅವರನ್ನು ಒಳ ಮೀಸಲಾತಿಯ ವಿಷಯಗಳನ್ನು ಪ್ರಸ್ತಾವ ಮಾಡಿದೆ ಅದು ಕೂಡ ನಮಗೆ ಅವರ ಟರ್ಮ್ಸ್ ಆಫ್ ರೆಫರೆನ್ಸ್ ಮೀರಿ ಮಾಡಿದ್ದಾರೆ ಅದೇ ಸರವಾಗಿ ನಾಗಮೋಹನ್ ದಾಸ್ ಅವರು ಕೇವಲ ಪರಿಶಿಷ್ಟ ಜಾತಿ ಪಂಗಡಗಳಿಗೆ ಮೀಸಲಾತಿ ಜಾಸ್ತಿ ಮಾಡೋ ವಿಚಾರ ಮಾಡಿದ್ರೆ ಅವರು ಕೂಡ ಏನು ಸದಾಶಿವ ವರದಿಯನ್ನು ಜಾರಿಗೆ ತರಬೇಕು ಅಂತ ಶಿಫಾರಸು ಮಾಡ್ತಾರೆ ಇದು ನಮ್ಮ ಮೇಲೆ ಕುತಂತ್ರ ಮಾಡ್ತಾ ಇರುವಂತ ಬಿಜೆಪಿ ಸರ್ಕಾರದ ಸಮಾಜ ಕಲ್ಯಾಣ ಸಚಿವರು ಇವತ್ತು ನಾನು ಅವರಿಗೆ ನೇರವಾಗಿ ಆಪಾದನೆ ಮಾಡ್ತಾ ಇದ್ದೀನಿ ನಮ್ಮನ್ನು ಒಡೆಯುವಂತ ಕೆಲಸ ಬಿಜೆಪಿ ಸರ್ಕಾರ ಮಾಡಿದೆ ಈ ನಿರ್ಣಯವನ್ನು ನಾವು ಖಂಡಿಸ್ತೇವೆ ಮತ್ತೆ ನಮ್ಮ ಜನಾಂಗದ ಎಲ್ಲ ಶಾಸಕರು ರಾಜೀನಾಮೆ ಕೊಡಬೇಕು ಬಿಜೆಪಿಯವರು ಯಾಕಂದ್ರೆ ಇವತ್ತು ತಮಗೆ ನಾನು ಹೇಳ್ತೀನಿ ಇದೇ ಪ್ರಸ್ತಾವನೆಯನ್ನು ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದ ಕಾಂಗ್ರೆಸ್ಸಿನ ಸಚಿವರಾದ ಆಂಜನೇಯವರು ಈ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದ ಸರ್ಕಾರದಲ್ಲಿ ಕ್ಯಾಬಿನೆಟ್ಗೆ ತಗೊಂಡು ಹೋಗುವಾಗ ಕ್ಯಾಬಿನೆಟ್ನ ಪ್ರತಿಯೊಬ್ಬ ಸದಸ್ಯರು ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ಆರ್ ವಿ ದೇಶಪಾಂಡೆ ಅವರು ಎಂ ಬಿ ಪಾಟೀಲ್ ಅವರು ನಮ್ಮ ಎಲ್ಲ ಸಚಿವರುಗಳು ನಮ್ಮಲ್ಲಿ ಬೆನ್ನೆಲುಬು ನಿಂತು ಅದನ್ನ ತಿರಸ್ಕಾರ ಮಾಡಿ ಅವತ್ತು ಈ ನಿರ್ಣಯ ನಾವು ತಗೊಂಡಿಲ್ಲ ಕಾಂಗ್ರೆಸ್ ಪಕ್ಷ ನಮ್ಮ ಸಮುದಾಯಗಳಿಗೆ ರಕ್ಷಣೆ ಕೊಡುವಂತ ಕೆಲಸ ಮಾಡಿತು ನಮ್ಮನ್ನು ಬೆನ್ನಿಗೆ ಚೂರಿ ಮಾಡುವಂತ ಕೆಲಸ ಬಿಜೆಪಿ ಸರ್ಕಾರ ಮಾಡಿದೆ ಅಂತ ಹೇಳಕ್ಕೆ ನನಗೆ ಬಹಳ ನೋವಾಗ್ತಾ ಇದೆ ಇವತ್ತು ಅದಕ್ಕೆ ನಾನು ನಿಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡಿ ಇಡೀ ರಾಜ್ಯದಲ್ಲಿ ನಾನು ಎಲ್ಲಿನೂ ಇವತ್ತು ಪ್ರೆಸ್ ಕಾನ್ಫರೆನ್ಸ್ ಮಾಡಲಿಲ್ಲ ನನ್ನ ಊರು ನನ್ನ ಜಿಲ್ಲೆ ನಮ್ಮ ಪೂಜ್ಯ ತಂದೆಯವರು ನಮ್ಮನ್ನು ಮೀಸಲಾತಿಯಲ್ಲಿ ಹಾಕಕ್ಕೆ ಒಂದು ದೊಡ್ಡ ಕೆಲಸ ಮಾಡಿದ್ದಾರೆ ಅದಕ್ಕೆ ನಾನು ನನ್ನ ಊರಲ್ಲಿ ನನ್ನ ಜಿಲ್ಲೆಯಲ್ಲಿ ನಮಗೆ ಕೊಟ್ಟಿರುವಂಥ ಈ ಕೊಡುಗೆ ಅವರಿಗೆ ಒಂದು ಶಕ್ತಿ ಕೊಟ್ಟಿರುವಂಥ ಅವ್ರನ್ನ ನೆನೆಸಿ ಇವತ್ತು ನಾವು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಇಲ್ಲಿ ಮಾಡಿದ್ವಿ ತಮ್ಮಲ್ಲಿ ಒಂದು ರಾಜ್ಯದ ಸುದ್ದಿ ಮಾಡಿ ಈ ನೋವು ಈ ಪರಿಶಿಷ್ಟ ಜಾತಿಯಲ್ಲಿ ಶೋಷಣೆಗೆ ಒಳಗಾಗಿರುವಂಥ ನಮ್ಮನ್ನು ಕಾಪಾಡುವಂಥ ಕೆಲಸ ತಾವು ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡಿ ಇದಕ್ಕೆ ತಾವು ಆದ್ಯತೆಯನ್ನು ಕೊಡಬೇಕು ಅಂತ ಹೇಳಿ ವಿನಂತಿ ಮಾಡ್ತಾ ಇದ್ದೀನಿ ಏನಾದರೂ ಪ್ರಶ್ನೆಗಳಿದ್ರೆ ತಾವು ಕೇಳಬಹುದು ಇದ್ರದ್ದು ಏನು ನಾನು ಹೇಳಿದ್ದೀನಿ ಇದ್ರದ್ದು ಪ್ರೆಸ್ ನೋಟ್ ಇದೆ ಇಂಗ್ಲಿಷನೂ ಇದೆ ಮತ್ತೆ ಕನ್ನಡನೂ ಇದೆ ನಾನು ಎರಡೂ ತಮಗೆ ನಮ್ಮ ಇವರು ಹಂಚಿದ್ದಾರೆ ಮತ್ತೆ ಅದರಲ್ಲಿ ಈಗ ನಾನು ಒಬ್ಬನೇ ಸೈನ್ ಮಾಡಿದ್ದೀನಿ ಆದರೆ ಇಲ್ಲಿ ಇರುವಂತ ಎಲ್ಲರೂ ಅವರು ನಮ್ಮ ರಾಜು ಜಾಧವ್ ಇರ್ಬೋದು ನಮ್ಮ ಹಿರಿಯರಾದ ಡಿ ಎಲ್ ಚವ್ಹಾಣ್ ಸಾಹೇಬ್ರು ಇರ್ಬೋದು ನಮ್ಮ NSUI ಜಿಲ್ಲಾಧ್ಯಕ್ಷರೇ ಅದನ್ನೂ ಮಾಡ್ತೀವಿ ನಮ್ಮ ಹೋರಾಟ ಪ್ರತಿಭಟನೆ ಇಲ್ಲಿಂದ ಪ್ರಾರಂಭ ಆಗುತ್ತೆ ಬಿಜೆಪಿಗೆ ಮತ ಹಾಕಬಾರ್ದು ಅವರಿಗೆ ತಕ್ಕ ಪಾಠ ಕಲಿಸಬೇಕು ಅಂತ ಹೇಳಿ ನಾನು ಇವತ್ತು ಒತ್ತಾಯ ಮಾಡ್ತೀನಿ. ಅದು ಯಾರೇ ಆಗಿರಬಹುದು, ನನ್ನ ಸಂಬಂಧಿಕರೇ ಆಗಿರಬಹುದು, ನಮ್ಮವರೇ ಆಗಿರಬಹುದು, ಆದರೆ ಇವತ್ತು ನಮಗೆ ಬೆನ್ನಿಗೆ ಚೂರಿ ಆದರೆ 125 ಮತಕ್ಷೇತ್ರದಲ್ಲಿ ನಿರ್ಣಾಯಕ ಮತದಾರರು ಯಾರಾದರೂ ಇದ್ರೆ ಅದು ಲಂಬಾಡಿ ಸಮಾಜ. ಬೀದರಿಂದ ಹಿಡಿದು ತುಮಕೂರಿನವರೆಗೂ ನಾನು ನಿಮಗೆ ವಿತ್ ಸ್ಟ್ಯಾಟಿಸ್ಟಿಕ್ಸ್ ಕೊಡಬಲ್ಲೆ, ಯಾವ್ಯಾವ ಮತಕ್ಷೇತ್ರದಲ್ಲಿ ನಮ್ಮ ಸಮುದಾಯದವರು ಮತ ನಿರ್ಣಾಯಕವಾಗಿ ಯಾರ ಕಡೆ ಹಾಕ್ತಾರೆ, ಸರ್ಕಾರ ಅವ್ರದ್ದೇ ಆಗುತ್ತೆ. ಮುಂದಿನ ದಿನಗಳಲ್ಲಿ ಇದರದ್ದು ಪಾಠ ನಾವು ಬಿಜೆಪಿಗೆ, ಸರ್ಕಾರಕ್ಕೆ ಕೊಡ್ತೀವಿ ಅಂತ ಹೇಳಿ ನಮಗೆ ಸಂಪೂರ್ಣ ವಿಶ್ವಾಸ ಇದೆ. ನಿರ್ಣಯ ಬಹಳ ಸ್ಪಷ್ಟವಾಗಿದೆ, ನಮ್ಮ ಪಕ್ಷದ ನಿರ್ಣಯ ಬಹಳ ಸ್ಪಷ್ಟವಾಗಿದೆ. ನಾವು ಚಿತ್ರದುರ್ಗದಲ್ಲಿ ಎಲ್ಲ ಸಮುದಾಯಗಳ ಮೊದಲನೇ ಬಾರಿಗೆ ಎಲ್ಲ ಸಮುದಾಯಗಳನ್ನು ಸೇರಿ ಅಲ್ಲಿ ಒಂದು ದೊಡ್ಡ ಸಭೆಯನ್ನು, ರಾಜ್ಯ ಮಟ್ಟದ ಸಭೆ ಮಾಡಿದ್ವಿ. ಡಾಕ್ಟರ್ ಪರಮೇಶ್ವರ್ ಸಾಹೇಬ್ರ, ಜಿ ಪರಮೇಶ್ವರ್ ಸಾಹೇಬ್ರ ನೇತೃತ್ವದಲ್ಲಿ ನಾವು ಸಭೆಯನ್ನು ಮಾಡಿದ್ವಿ. ಅಲ್ಲಿ ನಮ್ಮ ಎಲ್ಲ ಮುಖಂಡರು, ಸುರ್ಜೇವಾಲಾ ನಮ್ಮ ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿಗಳು, ಶಾಸಕಾಂಗ ಪಕ್ಷದ ನಾಯಕರಾದ ಸಿದ್ದರಾಮೈಯ ಸಾಹೇಬರು, ಕೆಪಿಸಿಸಿ ಅಧ್ಯಕ್ಷರಾದ DK ಶಿವಕುಮಾರ್ ಮತ್ತು ಎಲ್ಲ ಸದಸ್ಯರು ಸಮ್ಮುಖದಲ್ಲಿ ನಾವು ಏನು ನಿರ್ಣಯ ತಗೊಂಡಿದ್ದೀವಿ ಅಂದರೆ, ಏನು ಆಶ್ವಾಸನೆ ನಮ್ಮನ್ನು ಕೊಟ್ಟಿದ್ದಾರೆ ಅಂದರೆ, ನಾವು ಎಲ್ಲ ಸಮುದಾಯಗಳನ್ನು ಅಭಿಪ್ರಾಯವನ್ನು ತಗೊಂಡು ಯಾರಿಗೂ ಅನ್ಯಾಯ ಆಗದೇ ರೀತಿಯಲ್ಲಿ ನಿರ್ಣಯ ತಗೊಳ್ತೀವಿ ಅಂತ ನಾವು ಹೇಳಿದ್ವಿ. ಇವತ್ತು 100% ಕಾಂಗ್ರೆಸ್ ಪಕ್ಷದ ಸರ್ಕಾರ ಬರುತ್ತೆ. ಮುಂದಿನ ದಿನಗಳಲ್ಲಿ ಮತ್ತೆ ಇದನ್ನು ಚರ್ಚೆ ಮಾಡಿ ನಾನು ನಿಮ್ಮ ಮುಂದೆ ಬರ್ತೀನಿ. ಘೋಷಣೆ, ಮೊದಲನೇ ಘೋಷಣೆ ಏನು ಅಂತ ಹೇಳಿದ್ರೆ, ಎಲ್ಲ ಪರಿಶಿಷ್ಟ ಜಾತಿಯ ಏನು ಉಪಜಾತಿಗಳಿದೆ 101 ಒಗ್ಗಟ್ಟಾಗಿರಬೇಕು, ಮತ್ತೆ ಯಾರಿಗೂ ಅನ್ಯಾಯ ಆಗದೆ ರೀತಿಯಲ್ಲಿ ನಿರ್ಣಯ ತಗೊಳ್ತೀವಿ ಅಂತೇಳಿ ನಮ್ಮ ಮೊದಲನೇ ನಿರ್ಣಯ ಚಿತ್ರದುರ್ಗದಲ್ಲಿ ಆಗಿದೆ. ಹೇಳ್ಬೋದಾ? ಒಂದೇ ಒಂದು ಇದು ವಿಶೇಷವಾಗಿ ಚುನಾವಣೆಗೆ ಸಂಬಂಧಪಟ್ಟದ. ನಾನು ಇಷ್ಟೊತ್ತು ಹೇಳಿದ್ದು ನಮ್ಮ ಸಮಾಜಕ್ಕೆ ಅನ್ಯಾಯ ಆಗುವಂತ. ಈಗ ಚುನಾವಣೆ ಬಂದಿದೆ, ಬಹುಶಃ ನಾವೆಲ್ಲರೂ ಇಲ್ಲಿ ಕಾಂಗ್ರೆಸ್ ಪಕ್ಷದವರು ಇದ್ದೀವಿ. ನಮ್ಮ ಜನಾಂಗಕ್ಕೆ ಜಾಸ್ತಿ ಪ್ರಾತಿನಿಧ್ಯ ಕೊಡಬೇಕು. ನಮ್ಮ ರಾಜ್ಯದಲ್ಲಿ 12 ಮತಕ್ಷೇತ್ರದಲ್ಲಿ ನಾವು ಟಿಕೆಟ್ ಅನ್ನು ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಕೇಳಿದ್ದೇವೆ. 12 ಮತಕ್ಷೇತ್ರದ ಒಳಗಡೆ 8 ಮತಕ್ಷೇತ್ರದಲ್ಲಿ ಪ್ಯಾನೆಲ್ ಅಲ್ಲಿ ಸ್ಕ್ರೀನಿಂಗ್ ಕಮಿಟಿಯಲ್ಲಿ ಬಂದಿರೋ 8 ಹೆಸರುಗಳಿದೆ. ಈ 8 ನಮ್ಮ ಸೀಟು ನಮ್ಮ ಕಾಂಗ್ರೆಸ್ ಪಾರ್ಟಿ ನಮ್ಮ ವರಿಷ್ಠರು ಬಂಜಾರ ಸಮಾಜಕ್ಕೆ ಕೊಟ್ಟರೆ 8 ಸ್ಥಾನದಲ್ಲಿ ನಾವು ಗೆಲ್ತೀವಿ ಅಂತ ನಮಗೆ ಸಂಪೂರ್ಣ ವಿಶ್ವಾಸ ಇದೆ. ನಮ್ಮ ಬೇಡಿಕೆ ಏನು ಅಂತ ಹೇಳಿದ್ರೆ, ಈ 8 ಈಗ ಇಲ್ಲಿವರೆಗೂ ಕೇವಲ 4 ಸೀಟ್ ಕೊಟ್ಟಿದ್ದಾರೆ. ಈಗ 4 ಸೀಟ್ ಘೋಷಣೆ ಆಗಿದೆ, ಇನ್ನು 4 ಸೀಟ್ ಕೊಡಬೇಕು ಅಂತೇಳಿ ತಮ್ಮ ಮೂಲಕ ನಮ್ಮ ವರಿಷ್ಠರಿಗೆ ನಾವು ಭೇಟಿಯಾಗಿ ಮನವಿನೂ ಮಾಡಿಕೊಂಡಿದ್ದೀವಿ. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ, ಸನ್ಮಾನ್ಯ ಕೆಪಿಸಿಸಿ ಅಧ್ಯಕ್ಷರಾದ DK ಶಿವಕುಮಾರ್ ಸಾಹೇಬರಿಗೆ, ಸನ್ಮಾನ್ಯ ನಮ್ಮ ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿಗಳಾದ ಉಸ್ತುವಾರಿಗಳಾದ ರಣದೀಪ್ ಸಿಂಗ್ ಸುರ್ಜೇವಾಲಾಗೆ ಒತ್ತಾಯ ಮಾಡಿದ್ವಿ. ವಿಶೇಷವಾಗಿ ಬಿಜಾಪುರ ಜಿಲ್ಲೆಯ ನಾಗಮೋಹನ್ ಮತಕ್ಷೇತ್ರ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ ಒಂದು ಮನವಿ ಮಾಡಿಕೊಂಡಿದ್ವಿ. ನಮ್ಮ ಸಮುದಾಯಕ್ಕೆ ತಾವು ಕೊಟ್ಟಿದೆ, ಆದರೆ ಕಾಂಗ್ರೆಸ್ ಪಕ್ಷ ಇದನ್ನು ಗೆಲ್ಲುತ್ತೆ, ನಮ್ಮ ಆಕಾಂಕ್ಷಿಗಳಿದ್ದಾರೆ, ತಾವು ಅದನ್ನ ಏನು ಸರ್ವೆ ಮಾಡ್ತಿರೋ ಅದರಲ್ಲಿ ಹೇಗೆ ವರಿಷ್ಠರು ನಿರ್ಣಯ ಮಾಡ್ತಾರೋ, ಆದರೆ ನಮ್ಮ ಸಮುದಾಯಕ್ಕೆ ಕೊಡಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತೀವಿ. ನೋಡಿ, ಆಕಾಂಕ್ಷಿಗಳು ನಮ್ಮವರೇ ಇದ್ದಾರೆ, ಮೂರ್ನಾಲ್ಕು ಇಲ್ಲ, ಅಲ್ಲಿ ಅಭ್ಯರ್ಥಿಗಳು 14 ಅಭ್ಯರ್ಥಿಗಳಿದ್ದಾರೆ. ಆಕಾಂಕ್ಷಿಗಳು ಎಲ್ಲ ಸಮುದಾಯದವ್ರು ಮಾಡಿದ್ದಾರೆ. ನಾನು ಬೇರೆ ಸಮುದಾಯವ್ರಿಗೆ ಟೀಕೆ ಮಾಡಲ್ಲ, ಅವ್ರಿಗೆ ಕೊಡಬಾರ್ದು ಅಂತ ಹೇಳಲ್ಲ, ಆದರೆ ನಮ್ಮ ಸಮುದಾಯದಿಂದ ಗೆದ್ದಂಥ ಅಭ್ಯರ್ಥಿ ಇಲ್ಲಿನವ್ರು ಇದ್ದಾರೆ, ಈಗ ಶಾಸಕರಿದ್ದಾರೆ, ನಮ್ಮ ಪಕ್ಷದಲ್ಲಿ ಕೊಟ್ಟರೆ ನಾವು ಗೆಲ್ತೀವಿ ಅಂತ ನಮ್ಮ ವಾದ, ನಮ್ಮ ಬೇಡಿಕೆ, ನಮ್ಮ ರಿಕ್ವೆಸ್ಟ್. ಇಲ್ಲ, ನಾನು ಶಾಸಕ ವಿಧಾನ ಪರಿಷತ್ ಸದಸ್ಯನಿದ್ದೀನಿ, 4 ಸತಿ ಸೋಲಿಸಿದ್ದೀರಾ, ನಾನು ಮತ್ತೆ ನಿಂತು ಏನು ಮಾಡಲಿ ಹೇಳಿ? ಏನಪ್ಪ, ಸಾಕು, ನಾನು ಚುನಾವಣೆಗೆ ನಿಲ್ಲೋದಿಲ್ಲ. ನಮ್ಮ ಆಕಾಂಕ್ಷಿಗಳು ಯಾರಿದ್ದಾರೆ ಅವ್ರಿಗೆ ಕೊಡಿ ಅಂತ. ಅವರು ಇದ್ದಾರೆ, ಚವ್ಹಾಣ್ ಸಾಹೇಬ್ರು ಇದ್ದಾರೆ, ಇನ್ನು ಅವ್ರು ಯಾರೋ ಸಂಜೀವ್ ಅಂತೇಳಿ ಅವನು ಇದ್ದಾರೆ, ಹಿಂಗೆ ಸುಮಾರು ನಮ್ಮ ಆಕಾಂಕ್ಷಿಗಳಿದ್ದಾರೆ. ಇದರಲ್ಲಿ ಯಾರು ಹರ್ಹರಿದ್ದಾರೆ, ಯಾರು ಗೆಲ್ಲುವಂತ ಅವಕಾಶ ಇದೆ ಸರ್ವೆ ಮಾಡ್ತಾ ಇದ್ದಾರೆ ಅವರಿಗೆ ನಮ್ಮ ವರಿಷ್ಠರು ಹೈಕಮಾಂಡ್ ಡಿಸೈಡ್ ಮಾಡಲಿ. ಇವರೆಲ್ಲರೂ ನಮ್ಮವರೇ, ನನಗೆಲ್ಲರೂ ಸಹಾಯ ಮಾಡಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ. ನಾನು ಇವರಿಗೆ ಕೇಳಿದ್ರೆ ಅವರು ಸಿಟ್ ಆಗ್ತಾರೆ, ಅವ್ರಿಗೆ ಕೇಳಿದ್ರೆ ಅವ್ರು ಸಿಟ್ ಆಗ್ತಾರೆ. ಅದಕ್ಕೆ ನಾನು ಎಲ್ಲರ ಪರವಾಗಿದ್ದೀನಿ, ಆದರೆ ನಮ್ಮ ಸಮುದಾಯಕ್ಕೆ ಕೊಡಬೇಕು. ಥ್ಯಾಂಕ್ ಯು. ಕಣ್ಣಿಗೆ ಚೂರಿ ಹಾಕಿದ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ. ಕಣ್ಣಿಗೆ ಚೂರಿ ಹಾಕಿದ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ 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 ಧಿಕ್ಕಾರ. ज्वेलरी शॉपिंग ತುಂಬಾ ಕಾಂಪ್ಲಿಕೇಟೆಡ್. ಚಿನ್ನದ ಬೆಲೆ, ಮೇಕಿಂಗ್ ಚಾರ್ಜಸ್, ಬಾರ್ಗೇನಿಂಗ್, ಡಿಸ್ಕೌಂಟ್ ಎಲ್ಲ ಗೊತ್ತಿರಬೇಕು ಮಾರ್ರೆ. ಯಾಕೆ ಮಲಬಾರ್ ಫೇರ್ ಪ್ರೈಸ್ ಪ್ರಾಮಿಸ್ ಇದೆಯಲ್ಲ ಎಂತದು? ಫೇರ್ ಮೇಕಿಂಗ್ ಚಾರ್ಜಸ್. ಏನ್ ತಗೊಂಡ್ರು ಸರಿಯಾದ ಬಿಲ್ ಕೊಡ್ತಾರೆ. ಇಂಡಿಯಾದ ಬೆಸ್ಟ್ ಗೋಲ್ಡ್ ರೇಟ್ ನಿಮ್ಮ ಸಿಟಿಯಲ್ಲಿ. ಬಾರ್ಗೇನಿಂಗ್ ಮಾಡ್ಬೇಕಂತ ಇಲ್ರಿ, ಪರಿಚಯ ಬೇಕಂತ ಇಲ್ರಿ. ಸುಮ್ ಸುಮ್ನೆ ಮಜೂರಿ ಮೇಲೆ ಡಿಸ್ಕೌಂಟ್ ಕೊಡಂಗಿಲ್ಲ, ಎಲ್ಲಿ ಬೇಕಾದ್ರೂ ಕಂಪೇರ್ ಮಾಡಿ. ಎಕ್ಸಾಕ್ಟ್ಲಿ ಮಲಬಾರ್ ಫೇರ್ ಪ್ರೈಸ್ ಪ್ರಾಮಿಸ್. ಫೇರ್ ಮೇಕಿಂಗ್ ಚಾರ್ಜಸ್ ಫಾರ್ ಎವ್ರಿವನ್, ಎವ್ರಿ ಡೇ ಅಂಡ್ ಎವ್ರಿವೇರ್. ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ ಎಫ್ಎಂ ನ್ಯೂಸ್ ಕನ್ನಡ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.